नमस्ते गेळेयरे, इवत्तु तुंबा ओंदु मुख्यवाद विचार निम्म हत्र हंचिकोबेकागित्तु। आपत्तिनल्लिरुव नावेल्ल ओंदु विद्ये कलियबेकागुत्ते। जगत्ते कलितंत विद्ये कण्ट्रि अदु, सुखवागि निद्दे माडुत्तिदे कलितवरेल्ल। ಹಿಂದಿನ ಕಾಲದಲ್ಲಿ ಊರೂರಿಗೂ ಆಸ್ಪತ್ರೆಗಳಿರಲಿಲ್ಲ, ಹಳ್ಳಿ ಹಳ್ಳಿಯಲ್ಲೂ ಆಸ್ಪತ್ರೆಗಳಿರಲಿಲ್ಲ. ಈ ಕಾರ್ಯಕ್ರಮ ನೋಡಿದ್ರೆ ನೀವು ತುಂಬ ಸೇಫ್ ಫೀಲ್ ಮಾಡ್ತೀರಿ. ಆಗ 100%-30% ಮರಣ ಕೊಟ್ಟಂತಹ ಕೊಲೆರಾ, ಮಲೇರಿಯಾದಂತಹ ಕಾಯಿಲೆಗಳು ಬಾಧಿಸುತ್ತಿದ್ದ ಕಾಲ ಅದು. ಈಗಿನಂತೆ 2 ವರ್ಷ ಅಲ್ಲ, 50 ವರ್ಷಗಳಿಗೂ ಹೆಚ್ಚು. 1880-ರಿಂದ 1930 ತನಕ ಸತತವಾಗಿ ಬಾಧಿಸಿದಂತಹ ಕಾಯಿಲೆಗಳು, ಅಂಥದ್ದನ್ನೆಲ್ಲ ಗೆದ್ಕೊಂಬಂತು ಭಾರತ. ವಿಶ್ವ ಎಲ್ಲ ತತ್ತರಿಸಿ ಹೋಗಿತ್ತು ಪ್ಲೇಗಿಂದ, ಭಾರತ ಎದ್ದು ಕುಳಿತುಕೊಂಡಿತು. ಯಾವುದರಿಂದ? ಎಲ್ಲ ವೈದ್ಯಕ್ಕೂ ಗೌರವ ಕೊಡಬೇಕು ಅಂತ ಹೇಳಿಕೊಟ್ಟ ಭಾರತ ಇಂಜೆಕ್ಷನ್ ಕೊಡುವಂಥ ಅಲೋಪತಿನ ಪ್ರೀತಿಯಿಂದ ಸ್ವೀಕರಿಸಿತು. ಆದರೆ ಯುಗಗಳಿಂದ ಬಂದಂತಹ ವೇದದ ಅಂಗವಾದ ಆಯುರ್ವೇದ ಪಾರಂಪರಿಕವಾಗಿ ಬೆಳೆಸ್ಕೊಂಬಂತು. ವೈದ್ಯನ ಮಗ ವೈದ್ಯ, ವೈದ್ಯನ ಮಗ ವೈದ್ಯ. ಆಸಕ್ತಿ ಇದ್ದರೂ ಕೂಡ ಈಗಿನ ಕಾಲದ ಥರ ಕೋಟ್ಯಾಂತರ ರೂಪಾಯಿ ಕೊಟ್ಟು ಕಲಿತಿರಲಿಲ್ಲ ವೈದ್ಯಕೀಯ ಶಾಸ್ತ್ರವನ್ನು. ಯಾಕಂದರೆ ಹಣ ಪಡೆಯುವಂತಿರಲಿಲ್ಲ, ಜೀವನ ಪರವಾಗಿಂತ ರೋಗಿಗಳ ಜೊತೆಯಲ್ಲಿರಬೇಕು, ಸಾಂಕ್ರಾಮಿಕ ರೋಗಗಳಲ್ಲಿ ತಾವೇ ಜೀವ ಬಲಿ ಕೊಡುವಂತಹಾಗಿತ್ತು. ಎಳ್ಕೊಂಡ್ಬಂದರೂ ಬರ್ತಿರಲಿಲ್ಲ ಯಾರು ವೈದ್ಯರಾಗಕ್ಕೆ, ವೈದ್ಯರ ಮಗನೇ ವೈದ್ಯ ಆಗಬೇಕಾಗಿತ್ತು. ಅಂತಹ ಪರಿಸ್ಥಿತಿಗಳಲ್ಲಿ ದೇಶ ಅಶ್ವಿನಿಗಳು ಮುಂತಾದ ಆಯುರ್ವೇದಿಕ ಪಾರಂಪರಿಕ ಬರೀ ನಮ್ಮ ಧರ್ಮಕ್ಕೆ ಸೀಮಿತ ಅಂತ ಹೇಳ್ತಿಲ್ಲ, ಯುನಾನಿ ಅಂತ ಬೇರೆ ಧರ್ಮದ ವೈದ್ಯ ಶಾಸ್ತ್ರಗಳು ಆಳ್ಕೊಂಡು ಬಂದವು. ಇವುಗಳ ಮಧ್ಯೆ ಯಾಕೆ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ತುಂಬ ಉಪಕಾರ ಆಗುತ್ತೆ. ಕರೋನಾ ನಮ್ಮನ್ನು ಆವರಿಸಿದೆ, ಕರೋನಾ ಅನ್ನೋ ರೋಗನೇ ಇಲ್ಲ ಅಂತಹ ವಿತಂಡವಾದಗಳಿಗೆ ಸಮಯ ಇಲ್ಲ ನಮಗಿವಾಗ. ಕರೋನಾನ ನಾವು ನಮ್ಮ ದೇಶ ಮಾತ್ರ ವಿಶ್ವದಲ್ಲಿ ಇಂತಹ ಸಾಂಕ್ರಾಮಿಕ ರೋಗಗಳಿಗೆ ಅಮ್ಮನ ಪಟ್ಟ ಕಟ್ಟಿತು. ಆ ಅಮ್ಮ, ಈ ಅಮ್ಮ, ಗದಗಲಮ್ಮ, ಸಿಡುಗಮ್ಮ, ಪ್ಲೇಗಮ್ಮ, ಕಲೋರಮ್ಮ, ಮಲೇರಿಯಮ್ಮ ಅಂತ ಎಲ್ಲವನ್ನು ದೇವತೆ ಥರ ನೋಡಿದ್ರು, ರೋಗವನ್ನು ಶತ್ರು ಥರ ನೋಡಲೇ ಇಲ್ಲ ನಮ್ಮ ದೇಶ. ರೋಗವನ್ನು ತಾಯಿ ಥರ ನೋಡಿ ನಾವು ಮಾಡಿದ ಪಾಪಗಳಿಗೆ ಬಂದಿದೆಯಮ್ಮ, ಬೇಡಮ್ಮ, ಬಿಡಮ್ಮ, ಇನ್ನು ಮುಂದೆ ತಪ್ಪು ಮಾಡೋದಿಲ್ಲಮ್ಮ, ಮಳೆ ಸುರಿಸಮ್ಮ, ಹೀಗೆಲ್ಲ ಕೇಳ್ಕೊಳ್ಳೋಂತಹ ಸಂಸ್ಕೃತಿ ನಮ್ಮ ಭಾರತದ್ದು. ಇಂಥ ಸಂದರ್ಭದಲ್ಲಿ ಇವತ್ತು ಪೇಪರು ಪೆನ್ ಇಟ್ಕೊಂಡು ರೆಡಿಯಾಗಿರಿ, ನೀವು ತುಂಬ ಉಪಕಾರ ಆಗುತ್ತೆ. ಯಾಕೆ ಅಂದರೆ ಇವತ್ತು ವೈದ್ಯರುಗಳೆಲ್ಲ ಸಾಂಕ್ರಾಮಿಕ ರೋಗವನ್ನು ವಿಶ್ವಮಟ್ಟದ ಅತ್ಯಂತ ಭೀಕರ ರೋಗವನ್ನು, ಪರ್ಸೆಂಟೇಜ್ ಆಫ್ ಡೆತ್ ಈಸ್ ಓನ್ಲಿ 1.5% ಆದರೂ ಭಯಂಕರ ರೋಗವನ್ನು ತಡೆಗಟ್ಟಲು ಪಣತೊಟ್ಟು ನಿಂತಿದ್ದಾರೆ. ಅವರಿಗೆ ಆದಷ್ಟು ಕಡಿಮೆ ಶ್ರಮ ಕೊಟ್ಟು ನಾವು ಈ ಸಂದರ್ಭದಲ್ಲಿ ಜೀವಿಸೋಣ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ. ಇದಕ್ಕೆ ಸ್ವಲ್ಪ ತಳಪಾಯ ಹಾಕ್ತೀನಿ. ನಮ್ಮ ದೇವ ಸಂಸ್ಕೃತಿಯಲ್ಲಿ ದೇವಸ್ಥಾನಗಳು ಮನರಂಜನೆ, ಸಂಗೀತ, ನೃತ್ಯ, ಭಾಷಣ, ಹರಿಕತೆ, ಪುರಾಣ, ಸಾಮಾಜಿಕ ಕಾರ್ಯಗಳು, ಸ್ವಾತಂತ್ರ್ಯ ಹೋರಾಟಗಳು ಇವುಗಳಿಗೆ ವೇದಿಕೆಯಾಗಿತ್ತು. ಹಾಗೆ ಆರೋಗ್ಯಕ್ಕೂ ವೇದಿಕೆಯಾಗಿತ್ತು. ತೀರ್ಥದಲ್ಲೂ ಆರೋಗ್ಯ, ಕರ್ಪೂರದೊಂದಿಗಿನ ತೀರ್ಥ, ತುಳಸಿ ದಳದೊಂದಿಗಿನ ತೀರ್ಥದಲ್ಲೂ ಆರೋಗ್ಯ, ಮಂಗಳಾರತಿಯಲ್ಲಿ ಆರೋಗ್ಯ, ಕರ್ಪೂರದ ದೀಪ, ದೀಪ ಧೂಪಗಳಿಂದ ಆರೋಗ್ಯ,
ಸ್ನೇಹನವೆಂಬ ಎಳ್ಳೆಣ್ಣೆಯಿಂದ ಆರೋಗ್ಯ, ಹಸುವಿನ ತುಪ್ಪದಿಂದ ದೀಪ ಬೆಳಗಿಸಿ ಆರೋಗ್ಯ, ಪ್ರಸಾದದೊಂದಿಗೆ ಬೆರೆಸಿದ ಸರ್ಜರಸ್ ಮೊದಲಾದ ಆಯುರ್ವೇದಿಕ ಔಷಧಿಗಳಿಂದ ಆರೋಗ್ಯ, ಜಟಾಮಾನ್ಸಿ, ಅಗರ್, ತಗರ್ ಎಲ್ಲವುಗಳಿಂದ ಆರೋಗ್ಯ. ದೇವಸ್ಥಾನಕ್ಕೆ ಹೋಗಿ ಬಂದ್ರೇ ಆರೋಗ್ಯ ಫೀಲ್ ಆಗ್ತಾ ಇತ್ತು. ಇದಕ್ಕೆ ಮೀರಿದ ಒಂದು ಸಬ್ಜೆಕ್ಟ್ ಸ್ಮಶಾನವಾಸಿ ಶಿವ, ಕಾಶಿಯಲ್ಲಿ ಹರಿಶ್ಚಂದ್ರ ಘಾಟ್, ಮಣಿಕರ್ಣಿಕಾ ಘಾಟು, ಹೀಗೆ ಹತ್ತಾರು ಘಾಟುಗಳ ಸರಪಳಿ, ಪ್ರತಿನಿತ್ಯ ಸಾವಿರಾರು ಸಾವುಗಳ ಚಿತೆ, ಅರ್ಧ ಉರಿದ ಚಿತೆಗಳು ನದಿಗೆ ಎಳೆಯಲ್ಪಡುತ್ತಿತ್ತು. ಆ ಚಿತಾಭಸ್ಮವನ್ನು ಬೆಳಗಿನ ಜಾವ ಹೊತ್ತುಕೊಂಡು ಹೋಗಿ ಶಿವನಿಗೆ ಅಭಿಷೇಕ ಮಾಡುತ್ತಿದ್ದರು. ಅಭಿಷೇಕ ಮಾಡಿದ ಭಸ್ಮಾಭಿಷೇಕ ಮಾಡಿದ ಸಪ್ತರ್ಷಿ ಪೂಜೆಯಲ್ಲಿ ಆ ಅಭಿಷೇಕದ ಭಸ್ಮವನ್ನು ಜನಗಳಿಗೆ ಹಂಚುತ್ತಿದ್ದರು. ಭಕ್ತರಿಗೆ ಭಕ್ತರು ಅದನ್ನು ಭಕ್ತಿಯಿಂದ ಸೇವಿಸುತ್ತಿದ್ದರು. ಒಂದು ಶವ ಸುಟ್ಟ ಭೂತಿ ಅದು, ಬೇರೆ ಕಡೆ ಆದರೆ ದೆವ್ವಭೂತ ಅಂತ ಹೆದರ್ತಾರೆ, ಅಲ್ಲಿ ದೇವರಿಂದನೇ ಸ್ವೀಕಾರ ಆಗಿದೆ. ಇದು ಜ್ಯೋತಿರ್ಲಿಂಗಗಳಲ್ಲಿ ಮತ್ತೊಂದಾದ ಉಜ್ಜಯಿನಿಯಲ್ಲಿ ಕೂಡ ನಡೆಯುತ್ತೆ. ಸ್ಮಶಾನ ವಿಭೂತಿಯಲ್ಲಿ ಅಭಿಷೇಕ, ಆ ಭಸ್ಮ ಪೂರ ದೇಶ ಹರಡುತ್ತಿತ್ತು, ಮೂಟೆ ಮೂಟೆಗಳಲ್ಲಿ ಊರು ಊರು ಸೇರುತ್ತಿತ್ತು. ಆ ಭಸ್ಮ ಸ್ವೀಕರಿಸಿದವರೆಲ್ಲರಿಗೂ ಸರ್ವರೋಗ ನಿವಾರಣಿ. ಈ ವಾರ್ತೆ ದೇಶ ವಿದೇಶಗಳಿಗೆ ಹರಡಿತು. ಭಾರತದಲ್ಲಿ ಶವಸುಟ್ಟ ವಿಭೂತಿಯಿಂದ ರೋಗ ನಿವಾರಣೆ ಆಗ್ತಾ ಇದೆಯಂತೆ. ಅಲ್ಲಿನ ವೈದ್ಯರುಗಳು ಸುಮ್ಮನಿರಲಿಲ್ಲ. ಡಾಕ್ಟರ್ ಶುಂಡ್ಲರ್ ಇವರೆಲ್ಲ ಆ ಭಸ್ಮವನ್ನು ತರಿಸ್ಕೊಂಡ್ರು ಜರ್ಮನಿಗೆ. ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿದ್ರು, ಏನು ಅಂಥದ್ದಿದೆ ಈ ಭಸ್ಮದಲ್ಲಿ ವಾಸಿಯಾಗೋದಕ್ಕೆ. ಗಾಬರಿಯಾಗೋ ವಿಚಾರ, ಮೈ ನಡುಕ ಹುಟ್ಟಿತವರಿಗೆ. ರೋಮಾಂಚನವಾಯಿತು ನಕಶಿಕಾಂತ. ಏನು ಅಂದರೆ ಅವರಿಗೆ ಆ ಭಸ್ಮದ ಸ್ಯಾಂಪಲಲ್ಲಿ 12 ಇನಾರ್ಗನಿಕ್ ಸಾಲ್ಟ್ಸ್ ಸಿಕ್ತು. ದೇಹವನ್ನು ಮಾನವ ದೇಹದಲ್ಲಿ ಯಾವ ಯಾವ ಅಜೈವಿಕ ಲವಣಗಳಿದೆಯೋ ಆ ಇನಾರ್ಗನಿಕ್ ಸಾಲ್ಟ್ಸು ಆ ಭಸ್ಮದಲ್ಲಿ ಕಾಣಬಂತು. ಅವೇ ಕ್ಯಾಲ್ಕೇರಿಯಾ ಫ್ಲೋರಿಕಾ, ನಮ್ಮ ಹಲ್ಲುಗಳನ್ನು, ಮೃದ್ವಸ್ಥಿಗಳನ್ನು, ಹಲ್ಲಿನ ಒಸಡುಗಳನ್ನು, ಹಲ್ಲಿನ ದೃಢತೆಯನ್ನು ಹಿಡಿದಿಟ್ಟಂತಹ, ಮೃದುವಾದ ಅಸ್ಥಿಗಳನ್ನು ಹಿಡಿದಿಟ್ಟಂತಹ ಕ್ಯಾಲ್ಕೇರಿಯಾ ಫ್ಲೋರಿಕಾ ಅಂತಿತ್ತು. ಕ್ಯಾಲ್ಕೇರಿಯಾ ಪಾಸ್ಪೋರಿಕಾ ಅಂತಿತ್ತು, ನಮ್ಮ ಬೋನ್ಸು ಅಸ್ಥಿಗಳಲ್ಲಿ ಇರಬೇಕಾದ ಪಾಸ್ಪೋರಿಕಾ. ಕ್ಯಾಲ್ಕೇರಿಯಾ ಸಲ್ಫ್ಯೂರಿಕಾ ಇತ್ತು, ಫೆರಮ್ ಪಾಸ್ಪೋರಿಕಂ ಇತ್ತು, ಐರನ್ ಇತ್ತಲ್ಲ ನಮ್ಮ ರಕ್ತದಲ್ಲಿ, ಅದು ಕೂಡ ಭಸ್ಮದಲ್ಲಿ ಸೇರಿತ್ತು. ಫೆರಮ್ ಪಾಸ್ಪೋರಿಕ ಮತ್ತೆ ಕಾಲಿ ಮರಿಯೇಟಿಕಂ ಅಂತಿತ್ತು, ಕೇಲಿಯಂ ಮರಿಯೇಟಿಕಂ ಅಂತ, ಪೊಟ್ಯಾಷಿಯಂ ಅಂತ, ಕೇಲಿಯಂ ಪಾಸ್ಪೋರಿಕಂ ಅಂತಿತ್ತು, ಕೇಲಿಯಂ ಸಲ್ಫ್ಯೂರಿಕಂ ಅಂತಿತ್ತು, ಸಲ್ಫ್ಯೂರಿಕಂ ಅಂತ, ಮ್ಯಾಗ್ನೀಷಿಯಂ ಪಾಸ್ಪೋರಿಕಂ ಅಂತಿತ್ತು, ನ್ಯಾಟ್ರಮ್ ಮರಿಯೇಟಿಕಂ ಅಂತಿತ್ತು, ನ್ಯಾಟ್ರಮ್ ಪಾಸ್ಪೋರಿಕಂ ಅಂತಿತ್ತು, ನ್ಯಾಟ್ರಮ್ ಸಲ್ಫ್ಯೂರಿಕಂ ಅಂತಿತ್ತು. ಸಿಲೇಷಿಯಾ ಎನ್ನುವ 12ನೇ ಸಾಲ್ಟ್ ಸಿಕ್ತು. ನ್ಯಾಟ್ರಮ್ ಮರಿಯೇಟಿಕಂ ಅಂದರೆ ನಮ್ಮ ಕಾಮನ್ ಸಾಲ್ಟ್, ಉಪ್ಪು. ಇವುಗಳನ್ನು ಕಂಡ ಡಾಕ್ಟರು ತುಂಬ ದೇವರಂಥ ಮನುಷ್ಯ, ತುಂಬ ಗೌರವಿಸಿದ್ರು, ಕುಣಿದಾಡ್ಬಿಟ್ರು. ಅವ್ರಿಗೇನೋ ವಿಚಾರ ಹೊಳೆದಂತಾಯಿತು, ನಮ್ಮಲ್ಲಿರುವ ರೋಗಗಳಿಗೆ ಕಾರಣ ಈ ಲವಣಗಳ ಒಂದು ಆಬ್ಸೆನ್ಸು, ಡಿಸ್ಟರ್ಬೆನ್ಸು ಅಂತ ಕಂಡಿಡಿದ್ರು. ಅದಕ್ಕೆ ಅವರು ಆ ಭಸ್ಮದಿಂದ, ಈ ಇನಾರ್ಗ್ಯಾನಿಕ್ ಸಾಲ್ಟ್ಸಿಂದ ಕಾಂಬಿನೇಷನ್ಸ್ ಮಾಡಿದ್ರು. ಈ 28 ಕಾಂಬಿನೇಷನ್ಸ್ ಮಾಡಿದ್ರು. ಆಶ್ಚರ್ಯ ಆಗೋಯ್ತದು ಮ್ಯಾಟ್ರು, ವರ್ಲ್ಡ್ ಲೆವೆಲ್ಗೆ ಒಂದು ಹೊಸ ಇನ್ವೆನ್ಷನ್ ಆಯಿತು. ಹೋಮಿಯೋಪತಿಯವರು ಇವುಗಳನ್ನು ಬಳಸ್ತಾರೆ. ಇವತ್ತು ನಿಮಗೆ ಇದನ್ನು ರಿವೀಲ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ರೆಕ್ವೆಗ್ ಅಂತ ಒಂದು ಕಂಪನಿ ಇದೆ, ಅದರಲ್ಲಿ ನೀವು
ಕಂಪ್ಯೂಟರಲ್ಲಿ ನೀವು ಅದನ್ನು ಸರ್ಚ್ ಮಾಡಿ DRRECKEWEG ಅಂತ, ಡಾಕ್ಟರ್ ರೆಕ್ವೆಗ್ ಅಂತ. ಅಥವಾ ನಮ್ಮ ಭಾರತೀಯ ಕಂಪನಿ SBL ಅಂತಿದೆ, ಮೆಡಿಸಿನ್ ಅಂತಿದೆ ಭಾರತೀಯ ಕಂಪನಿಗಳು, ಅವುಗಳನ್ನು ಸರ್ಚ್ ಮಾಡ್ಬೋದು. ಇದು ವಿಶ್ವವಿಖ್ಯಾತಿ ಪಡೀತು. ಇದನ್ನು ಸುಮಾರು 100 ವರ್ಷಗಳಿಂದ ಬಳಸಿದವರು, ವೈದ್ಯರಿಂದ ಆದಷ್ಟು ದೂರ ಉಳಿದರು. ಸರ್ಜರಿ ಮುಂತಾದ ವಿಚಾರಗಳಿಗೆ ಮಾತ್ರ ವೈದ್ಯರನ್ನ ಸಂಪರ್ಕಿಸ್ತಾ ಇದ್ರು. ಮಿಕ್ಕಿರೋ ಏನು ಪ್ರಾಬ್ಲಮ್ ಬಂದರೂ ಮನೆಯ ಮಂದಿ ಮಕ್ಕಳೆಲ್ಲ ಅವರವರ ರೋಗಕ್ಕೆ ಅನುಗುಣವಾಗಿ ಅವರವರ ಮೆಡಿಸಿನ್ಸ್ ತಗೊಳಕ್ಕೆ ಶುರು ಮಾಡಿದ್ರು. ತರಕಾರಿ ಇದ್ದಂಗೆ ಸೈಡ್ ಎಫೆಕ್ಟ್ ಇಲ್ಲ. ಏನೇ ಅನ್ನಬೇಕು, ಎಲ್ಲ ಅನೀಮಿಯಾ ರಕ್ತ ಕೊರತೆಗೆ BC1 ಅಂತ ಮಾಡಿದ್ರು. ಕಾಂಬಿನೇಷನ್ ಯಾವ್ಯಾವ ಸಾಲ್ಟ್ ಬೇಕಾಗುತ್ತೆ ಅಂತ BC2 ಅಂತ ಮಾಡಿದ್ರು. ಅಸ್ತಮಾ ಅಂತ, ಅಸ್ತಮಾಗೆ BC2ನ ರೆಗ್ಯುಲರಾಗಿ ನೀವು ದಿನಕ್ಕೆ 4 ಗೋಲಿ ನಾಲ್ಗೆ ಕೆಳಗೆ ಇಟ್ಕೊಂಡು 4 ಬಾರಿ ಇಟ್ಕೊಂಡ್ರೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಇಟ್ಕೊಂಡ್ರೆ ಅನೀಮಿಯಾನೂ ಕಡಿಮೆ ಆಗೋಗುತ್ತೆ. BC1 ತೊಗೊಂಡ್ರೆ, BC2 ತೊಗೊಂಡ್ರೆ ಅಸ್ತಮಾ ಕಡಿಮೆ ಆಗುತ್ತೆ, BC3 ತೊಗೊಂಡ್ರೆ ಹೊಟ್ಟೆ ನೋವು ಹೊರಟೋಗುತ್ತೆ. ಬಯೋಕೆಮಿಕ್ 4 ಕಾಂಬಿನೇಷನಲ್ಲಿ ಕಾನ್ಸ್ಟಿಪೇಷನ್ ಮಲಬದ್ಧತೆ, ನಿಮಗೆ ಮೋಷನ್ ಮಾಡೋಕ್ಕಾಗದೇ ಇದ್ದರೆ ಇದನ್ನು ತೊಗೊಂಡ್ರೆ ಈಸಿಯಾಗಿ ಮೋಷನ್ಸ್ ಆಗುತ್ತೆ, ನಿಮಗೆ ಫೀಲ್ ಆಗುತ್ತೆ. BC5 ಕೋರ್ಸಿಯಾ ಅಂತ, ಸೈನಸ್ ಹೆಡ್ಡೇಕ್ ಇರುತ್ತಲ್ಲ ಕೆಲವರಿಗೆ, ಸೈನಸ್ ಬ್ಲ್ಯಾಕೇಜ್ ಆಗುತ್ತಲ್ಲ, ಅವರಿಗೆ BC5 ಬಯೋಕೆಮಿಕ್ ಕಾಂಬಿನೇಷನ್ 5 ಆಯಿತು. BC6 ಕಫ್ ಅಂಡ್ ಕೋಲ್ಡ್ಗೆ ಎಷ್ಟು ಮ್ಯಾಜಿಕ್ ಅಂದರೆ, ನೀವೇನಾದರೂ BC6 ನಿಮಗೆ ಮೂಗು ಕಟ್ಟಿಕೊಳ್ಳುವಿಕೆ ಮತ್ತು ನೆಗಡಿ 6 ವರ್ಷಗಳಿಂದ ಸಫರ್ ಆಗೋರು ಈ BC6 ಬಯೋಕೆಮಿಕ್ ಕಾಂಬಿನೇಷನ್ 6 ತಗೊಂಡು ನಿಮಗೆ 3-4 ದಿವಸದಲ್ಲಿ ರಿಸಲ್ಟ್ ಬರದೇ ಇದ್ದರೆ ನೀವು ಈ ಸೈನ್ಸ್ನ ಫಾಲೋ ಮಾಡಲೇಬೇಡಿ. ಇಂಥ ಚಿಕ್ಕ ಚಿಕ್ಕದಕ್ಕೆಲ್ಲ ಹೋಗಿ ಡಾಕ್ಟ್ರುಗಳು ಇವಾಗ ಕೊರೋನಾ ಟೈಮಲ್ಲಿ ಅವರ ಕ್ಲಿನಿಕಲ್ಲಿ ಕೂತ್ಕೊಂಡು ಕೊರೋನಾ ಹಬ್ಬಿಸೋದಕ್ಕಿಂತ ಇದನ್ನು ಆನ್ಲೈನಲ್ಲಿ ತರಿಸ್ಕೊಳ್ಳಿ. ಅಥವಾ ನಿಮ್ಮ ಹತ್ತಿರದ ಹೋಮಿಯೋಪತಿಕ್ ಮೆಡಿಕಲ್ ಶಾಪ್ಗೆ ಹೋದರೆ ಅಲ್ಲಿ ಸಿಗತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನೀವು ಆಶ್ಚರ್ಯ. ಏನೆಲ್ಲ, ಜರ್ಮನ್ದು ತರಿಸ್ಕೊಂಡ್ರೆ 170 ರೂಪಾಯಿ ಹಂಗಾಗುತ್ತೆ, ಇಂಡಿಯನ್ದು ಒಂದು 90 ರೂಪಾಯಿ ಆಗ್ಬೋದು, ನಮ್ಮ ಭಾರತೀಯದ್ದು ಯಾವುದೋ ಒಂದು ನಿಮಗೆ ಅನುಕೂಲ ಆಗಿದ್ದು ತಗೊಳ್ಳಿ. ಏನು ಖುಷಿ ಆಗ್ತದೆ ಅಂದರೆ, ಇವತ್ತು ಯಾರು ಕಮೆಂಟ್ ಹಾಕೋರಿಲ್ಲ, ಅದು ನನಗೆ ಎಷ್ಟು ಇಷ್ಟ ಆಗ್ತದೆ ನೋಡಿ. ಕಲ್ತ್ಕೊಂಬಿಟ್ರಿ, 2 ಕ್ಲಾಸ್ಗೆ 1 ಕಮೆಂಟ್ ಇಲ್ಲ. ಆ ರೀತಿ ಡಿಸಿಪ್ಲಿನ್ನ ಕೇಳಿಸ್ಕೊಳ್ಳಿ, ತುಂಬ ಉಪಕಾರ ಆಗುತ್ತೆ. ನೀವು 10 ಜನಕ್ಕೆ ಹೆಲ್ಪ್ ಮಾಡ್ಬೋದು. ನಮ್ಮ ದೇಶದಲ್ಲಿ ಪ್ರತಿ ರೈತನ ಮನೆಯಲ್ಲಿ ಕೂಡ ಇವತ್ತು ಓದಿರೋ ಒಬ್ಬ ಹುಡುಗ ಇದ್ದೇ ಇರ್ತಾನೆ. ಅವನು ಈ ಕಾರ್ಯಕ್ರಮ ನೋಡಿದ್ರೆ ಅವ್ರ ಮನೆಯವ್ರಿಗೆಲ್ಲ ಹೆಲ್ಪ್ ಮಾಡ್ಬೋದು. BC7 ಡಯಾಬಿಟೀಸ್ ಇರೋರು ಲಾಂಗ್ ಟೈಮಲ್ಲಿ ತಗೊಳ್ಳೋದ್ರಿಂದ ಕಂಟ್ರೋಲಿಗೆ ಬರುತ್ತೆ. ಡಯಾಬಿಟೀಸ್ ಇರೋರು ಅಸನಾದಿ ಕ್ವಾತಚೂರ್ಣಂ ಅಂತ ಸಿಗುತ್ತೆ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ. ಅದನ್ನು ನೀವು ತಗೊಳ್ಳೋದ್ರಿಂದ ನಿಮ್ಮ ಡಾಕ್ಟ್ರೇ ಆಶ್ಚರ್ಯಪಟ್ಟುಬಿಡ್ತಾರೆ, ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಡಯಾಬಿಟೀಸು. BC8 ಡಯೇರಿಯಾ ಅಂದರೆ ಲೂಸ್ ಮೋಷನ್ನು, ಮತ್ತು BC9 ಡಿಸೆಂಟ್ರಿ, ಒಂಥರ ಈ ಡಿಸೆಂಟ್ರಿ ಆಗಿ ಈ ಪೇಗು ಜಾರಿದೆ ಅಂತಾರಲ್ಲ, ಅದು ಮೋಷನ್ ಆಗ್ತಾ ಇರುತ್ತೆ ಅದು. BC10 ಎನ್ಲಾರ್ಜ್ ಟ್ರಾನ್ಸ್ಲೇಟ್, ಇದ್ರ ಟಾನ್ಸಿಲ್ಸ್ ಇರುತ್ತೆ ನಮಗೆ ಇಲ್ಲೆಲ್ಲ, ಅದು ಸ್ವಲ್ಪ ಊತ ಬಂದರೆ ಸಿಕ್ಕಾಪಟ್ಟೆ ನೋವು, ಅದಕ್ಕೆ ಡಾಕ್ಟ್ರುಗಳು ಸರ್ಜರಿ ಮಾಡಿ ತೆಗಿತಾರೆ, ಅದು ಮಾಡೋಂಗೆ ಇಲ್ಲ. BC10 ತೊಗೊಂಡ್ರೆ ಟಾನ್ಸಿಲ್ಸ್ ಹೊರಟೋಗುತ್ತೆ. BC11 ಜ್ವರ ಬಂದಾಗ BC11 ತಗೋತಾ ಇರಿ, ಅದಷ್ಟಕ್ಕೆ ಹೊರಟೋಗುತ್ತೆ. ಮೊದಲನೇದಾಗಿ ಜ್ವರ ಅನ್ನುವುದು ರೋಗ ಅಲ್ಲ. ಮತ್ತು ಇವಾಗ ಜ್ವರ ಅಂದ ತಕ್ಷಣ ಗೊತ್ತಾಗಿದ್ದೇನೆಂದರೆ, ಇವಾಗ ನೀವು ಕರೋನಾ ಈ ವಿರುದ್ಧ ಹೋರಾಡಬೇಕಾದ್ರೆ ಮೊಟ್ಟ ಮೊದಲು ಪ್ರಧಾನಿಗೆ ಕೊಟ್ಟರು ಏನು ಅಂದರೆ, ಪ್ರಧಾನಿ ಕೊಟ್ಟಿದ್ದಾರೆ ಅಂದರೆ ತುಂಬ ಟೆಸ್ಟ್ ಮಾಡಿದ್ದಾರೆ ಅಂತ ಅವ್ರ ಹತ್ರನ ಅಭಿಪ್ರಾಯ ಹೇಳ್ತೀನಿ. ಹಾಗಾಗಿ ನೀವು ಧೈರ್ಯವಾಗಿ ನಿಮ್ಮಿಷ್ಟ ನೀವು ವ್ಯಾಕ್ಸಿನ್ ತಗೋಬೋದು. ಆದರೆ ಅದಷ್ಟು ಕದೆ ಬಂದಾಗ ನೂಕು ನುಗ್ಗಲಲ್ಲಿ ಹೋಗದೆ, ನಿಮಗೆ ಅನುಕೂಲತೆ ಇದ್ದಾಗ, ನಿಮ್ಮ ವಯಸ್ಸಿನ ಮಿತಿಯಲ್ಲಿ ಬಂದಾಗ ನೀವು ಹೋಗಿ ತಗೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಎಲ್ಲ ಟೆಸ್ಟ್ಗಳು ಮಾಡಿರ್ತಾರೆ, ಆದರೆ ಅದು ನಿಮಗೆ ಸೇರಿದ್ದು. ಆದಷ್ಟು ತಗೊಂಡಿರೋ ದೇಶಗಳೆಲ್ಲ ಸ್ವಲ್ಪ ಕರೋನಾದಿಂದ ದೂರ ಇದೆ. ಹಾಗಾಗಿ ಆ ಎಲ್ಲ ವೈದ್ಯಕೀಯ ಶಾಸ್ತ್ರಗಳನ್ನು ನಾವು ಗೌರವಿಸಬೇಕು. ಹಾಗಾಗಿ ಅಷ್ಟು ಎಕ್ಸ್ಪರಿಮೆಂಟ್ ಮಾಡದೆ ಯಾರೂ ಮಾಡಿರೋದಿಲ್ಲ.
ನಿಮಗಿಷ್ಟ ಬಂದಿದ್ದು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ. ಹಾಕ್ಸ್ಕೊಂಡ ಮೇಲೆ ಕೆಲವರಿಗೆ ಜ್ವರ ಬರುತ್ತೆ, ಕೆಲವರಿಗೆ ಬರೋದಿಲ್ಲ. ಯಾಕಂದರೆ ಅದರಲ್ಲಿ ಸಾರವಿಲ್ಲದ ಕೊರೋನಾ ಇರುತ್ತೆ, ಕೊರೋನಾ ವೈರಸ್ ಇರುತ್ತೆ. ಅದರಲ್ಲಿ ಸಾರ ವ್ಯಾಕ್ಸಿನ್ ಅಂದರೆ ಸಾರವಿಲ್ಲದ್ದಿರುತ್ತೆ. ಅದು ಹೊರಮೈ ಬಂದ ತಕ್ಷಣ ನಮ್ಮ ದೇಹ ಅಲರ್ಟಾಗಿ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿ ಯುದ್ಧಕ್ಕೆ ಸನ್ನದ್ಧವಾಗಲಿ ಅನ್ನೋ ಭಾವನೆಯಿಂದ ಅದನ್ನು ಮಾಡಿರ್ತಾರೆ. ಹಾಗಾಗಿ ದೇಹ ಅಲರ್ಟಾಗಿ ನಮ್ಮ ದೇಹದಲ್ಲಿರೋ ಬಿಳಿ ರಕ್ತ ಕಣಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಜ್ವರ ಬರೆಸ್ಕೊಳ್ಳುತ್ತೆ ದೇಹ. ಆ ಜ್ವರಕ್ಕೆ ಅಂಜಬೇಡಿ, ಅದು ಒಂದು ಎರಡು ದಿವಸದಲ್ಲಿ ಹೊರಟೋಗುತ್ತೆ. ಕೆಲವ್ರಿಗೆ ಬರೋದೇ ಇಲ್ಲ, ಅಲರ್ಟ್ ಆಗಿಬಿಡುತ್ತೆ ದೇಹ. ಹೀಗೆ BC12 ಅಂದರೆ ಹೆಡ್ಡೇಕ್, 51 ರೀತಿಯ ಹೆಡ್ಡೇಕ್ಸ್ ಇದೆ, ನಿಮಗೆ ಗೊತ್ತಿಲ್ಲ. ಆ ಎಲ್ಲ ಹೆಡ್ಡೇಕ್ಗಳು ನಿಧಾನಕ್ಕೆ ವಾಸಿ ಆಗಿಬಿಡುತ್ತೆ. BC12 ಬಯೋಕೆಮಿಕ್ ಸಾಲ್ಟ್ 12 ಆ್ಯಕ್ಚುಲಿ ತುಂಬ ಸಮಯ ಇಡುತ್ತೆ. ಅದರಲ್ಲಿ ಏನೇನು ಸಾಲ್ಟ್ ಇದೆ ಅಂತ ನಿಮಗೆ ಆ ಬಾಟ್ಲ್ ಮೇಲೆ ಬರೆದಿರುತ್ತೆ. ನೀವು ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಎಲ್ಲ A to Z ಅವ್ರ ಹತ್ರ ನಿಮಗೆ ಹೇಳ್ಕೊಡೋದಿಲ್ಲ, ಹೇಳ್ಕೊಟ್ರೆ ಅದು ವಿದ್ಯೆ ಅಲ್ಲ. ನಿಮ್ಮನ್ನು ನಿಮ್ಮಲ್ಲಿ ಸೀಡಿಂಗ್ ಅಂತ ಮಾಡ್ತಾ ಇದ್ದಾನೆ, ಅಂದರೆ ನೀವೇ ಕಲ್ತ್ಕೊಳ್ಳೋವಂಥ ವಿದ್ಯೆ ಇದು. ಸುಮಾರೊಂದು ಇಂಟ್ರೆಸ್ಟ್ ಇರೋರು, ಆಸಕ್ತಿ ಇದ್ದರೆ 10-15 ದಿವಸದಲ್ಲಿ ಕಲ್ತ್ಕೊಂಡ್ಬಿಡ್ತಾರೆ. ಯಾವುದರಲ್ಲೂ ಸೈಡ್ ಎಫೆಕ್ಟ್ ಇಲ್ಲ. ಈ ಕಾಂಬಿನೇಷನ್ಸ್ ತುಂಬ ಮ್ಯಾಜಿಕಲ್ ಕಾಂಬಿನೇಷನ್ಸ್, ತುಂಬ ಮ್ಯಾಜಿಕ್ ಅಂದರೆ ನೀವು ಆಶ್ಚರ್ಯ ಪಟ್ಬಿಡ್ತೀರಿ. BC13 ಹೆಣ್ಣು ಮಕ್ಕಳಲ್ಲಿ ಬಿಳಿ ಡಿಸ್ಚಾರ್ಜ್ ಆಗುತ್ತಲ್ಲ ಅದು, ಮತ್ತು ಎಷ್ಟೋ ಸಲ ಬಿಳಿ ರಕ್ತ ಕಣಗಳು ಕಡಿಮೆ ಇದ್ದಾಗ BC13 ಒಳ್ಳೆಯದು. BC14 ಮೀಸಲ್ಸ್ ಅಂದರೆ ಅಮ್ಮ ಅಂತಾರಲ್ಲ, ದಡಾರ ಅಂತಾರಲ್ಲ ಅದಕ್ಕೆ. BC15 ಮೆನ್ಸ್ಟ್ರೇಷನ್ ಟ್ರಬಲ್ಗೆ, ಈ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಹೆಣ್ಣು ಮಕ್ಕಳಿಗೆ. ಯಾಕೆ ಇದೆಲ್ಲ ಹೇಳ್ತಾ ಇದ್ದಾನೆ ಅಹೋರಾತ್ರ ಅಂದರೆ, ಸುಮಾರು ಇವತ್ತು ಡಿಸೈಡೇ ಮಾಡಿಬಿಟ್ಟ, ಸುಮಾರು 1000 ಮೆಸೇಜಸ್ ಅಹೋರಾತ್ರನಿಗೆ, ನನಗೆ ಈ ಪ್ರಾಬ್ಲಮ್ಮು ಹೆಲ್ಪ್ ಮಾಡಿ, ನನಗೆ ಈ ಪ್ರಾಬ್ಲಮ್ಮು. ನಿಮ್ಮ ಮಕ್ಕಳೇ ಮಾಡ್ಬೋದ್ರಿ ಅಹೋರಾತ್ರ, ಯಾಕೆ ನೀವೇ ಕಂಪ್ಯೂಟರಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ ಸರ್ಚ್ ಮಾಡಿ ನಿಮಗಿರೋ ಪ್ರಾಬ್ಲಮ್ಮು, ಡಾಕ್ಟರ್ ರೆಕ್ವೆಗ್ಗು, ಡಾಕ್ಟರ್ SBL ನಿಮಗೆ ಆನ್ಸರ್ ಸಿಗುತ್ತೆ. ಧೈರ್ಯವಾಗಿ ತೊಗೊಳ್ಳಿ, ಏನಾಗಲ್ಲ. ನೀವು ಅನ್ಕೋತೀರಿ ಎಷ್ಟು ನಾನು ಡಾಕ್ಟ್ರ್ ಫೀಸ್ ಕಟ್ಟಿದ್ದೀನಿ ಎಷ್ಟು ಅಂತ. ಇವಾಗ ಒಂದು ಜೋಕ್ ಹೇಳ್ತೀನಿ, ತುಂಬ ಕೇರ್ಫುಲ್ ಆಗಿರಬೇಕು. ಒಳ್ಳೆ ಡಾಕ್ಟ್ರು, ಒಳ್ಳೆ ಗುರು, ಒಳ್ಳೆ ಶಿಷ್ಯ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಬಾಂಬೆಲಿ ಒಬ್ಬರು ಡಾಕ್ಟ್ರ್ ಇದ್ದರು, ತುಂಬ ಫೇಮಸ್ ಆಗಿದ್ದರು, ತುಂಬ ರಿಚ್ ಆಗಿದ್ದ ಮನುಷ್ಯ. ಗಂಡ ಹೆಂಡತಿ ಇಬ್ಬರು ಇದ್ದರು, ಅದಕ್ಕೆ ಇದ್ದರು ಅಂತ ಹೇಳ್ತಾ ಇದ್ದೆ. ಗಂಡ ಹೆಂಡತಿ ಇಬ್ಬರು ಡಾಕ್ಟ್ರೆ, ಅವ್ರಿಗಿಬ್ಬರು ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು. ಅವ್ರನ್ನ ಕಷ್ಟಪಟ್ಟು 1 ಕೋಟಿ ರೂಪಾಯಿ ವರದಕ್ಷಿಣೆ ಕೊಟ್ಟು ಮಗನ್ನ ಡಾಕ್ಟ್ರ್ ಮಾಡಿಬಿಟ್ರು. ಅದೇನು ವರದಕ್ಷಿಣೆ ಅಂತೆ, 1 ಕೋಟಿ ರೂಪಾಯಿ ಡೊನೇಷನ್ ಕೊಟ್ಬಿಟ್ಟು ಮಗನ್ನ ಡಾಕ್ಟ್ರ್ ಮಾಡಿಬಿಟ್ರು. ಆ ಸೊಸೆ ಡಾಕ್ಟ್ರ್ ಇರೋರನ್ನೇ ತಂದು ವರದಕ್ಷಿಣೆ ತೊಗೊಂಡು ತಂದರು ಅನ್ಸುತ್ತೆ. ತುಂಬ ಇಬ್ಬರು ಡಾಕ್ಟ್ರೆ, ಮಗ ಸೊಸೆ ಇಬ್ಬರು ಹನಿಮೂನ್ಗೆ ಹೋಗಿ ಬಂದಮೇಲೆ, ನೋಡಪ್ಪ ಕ್ಲಿನಿಕ್ ನೋಡ್ಕೊಳ್ಳಿ, ನಾವು ಇಷ್ಟು ದಿವಸ ನಿಮ್ಮನ್ನು ಉಗಿಸೋದಕ್ಕೋಸ್ಕರ ಎಲ್ಲೂ ಓಡಾಡಲಿಲ್ಲ ಅಂತ ಗಂಡ ಹೆಂಡತಿ ಇಬ್ಬರು ಅಮೆರಿಕಾಗೆ ಹೋದರು. ಸುಮಾರು 45 ದಿವಸ ಹೋದರು. ವಾಪಸ್ ಬಂದು ನೋಡ್ತಾರೆ, ಕ್ಲಿನಿಕ್ಕಲ್ಲಿ ಯಾರೂ ಇಲ್ಲ, ನೊಣ ಹೊಡಿತಾ ಕೂತಿತ್ತು ಕ್ಲಿನಿಕ್ಕು. ಗಾಬರಿ ಆಗಿಬಿಟ್ರು ಇವರು. ಮಗನ ಹತ್ರ ಹೋಗಿ ಕೇಳಿದ್ರು, ಏನಪ್ಪ ಹಿಂಗೆ ಮಾಡಿಬಿಟ್ಟೆ ನೀನು, ತುಂಬ ಯಾವಾಗಲೂ 40 ಬೆಡ್ ತುಂಬಿರೋದು, ಇವತ್ತು 1 ಬೆಡ್ಡು ತುಂಬಿಲ್ವಲ್ಲೋ, ಖಾಲಿ ಇದೆಯಲ್ಲೋ, ಯಾಕೋ ಅಂತ ಹೇಳಿದ್ರು. ಏನಪ್ಪ ನೀನು ಬಂದು ಹೊಗಳ್ತೀಯ ಅಂದ್ಕೊಂಡು ನಾವಿಬ್ಬರು ಖುಷಿಯಾಗಿದ್ರೆ ಎಲ್ಲರನ್ನೂ ವಾಸಿ ಮಾಡಿಬಿಟ್ವಿ. ನೀವು 20 ವರ್ಷದಿಂದ ಎಷ್ಟು ಜನ ಪೇಷಂಟ್ಸ್ ಇಟ್ಕೊಂಡಿದ್ರು, ಎಲ್ಲರನ್ನೂ ವಾಸಿ ಮಾಡಿ ಕಳಿಸ್ಬಿಟ್ವಿ ಅಂತ ಪ್ರೌಡಾಗಿ ಕಾಲರ್ ಎತ್ಕೊಂಡು ಹೇಳ್ದ. ಇವನು ಅಯ್ಯೋ ಮುಳುಗಿಸ್ಬಿಟ್ಟಿಯಲ್ಲೋ, ಅವರು ಕೊಟ್ಟ ಹಣದಿಂದನೇ ನಿನ್ನ ಡಾಕ್ಟ್ರ್ ಮಾಡಿಸಿದ್ನೋ, ಯಾರಾದರೂ ವಾಸಿ ಮಾಡ್ತಾರೇನೋ, ವಾಸಿನೂ ಆಗಬಾರ್ದು ಸಾಯ್ಲೂ ಬಾರ್ದು ಹಂಗೆ ನೋಡ್ಕೋಬೇಕಾಗಿತ್ತು ನೀನು ಅಂತ ಹೇಳಿದ್ರಂತೆ. ಇದು ನಿಜವಾದ ಘಟನೆ, ಊರೂರಲ್ಲೂ ನಡೆದಿರುತ್ತೆ ಇಂಥದ್ದು. ಅದಕ್ಕೆ ಕೇರ್ಫುಲ್ ಆಗಿರಿ, ನೀವು ಅಲರ್ಟ್ ಆಗಿ. ನಮ್ಮ ಹಳ್ಳಿಯ ಅಜ್ಜಿಗಳ ಹಾಗೆ ಪ್ರತಿಯೊಂದಕ್ಕೂ ಮೆಡಿಸಿನ್ ತಗೊಳ್ಳಿ. ನಿಮಗೆ ಇವಾಗ ಜಾಯಿಕಾಯಿಯನ್ನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿಲ್ಲ, ಎಷ್ಟು ಬೇಸರ. ಜಾಯಿಕಾಯಿ ಜಾಯಿ ಪತ್ರೆ ಹಿಪ್ಪಲಿ ಲವಂಗ ದವನೆ ಕಟ್ಟಿ ಹೋಗೋ ಸೆರಗಿಗೆ ಅಂತ ಒಂದು ಹಾಡಿದೆ. ಅಂದರೆ ಆವಾಗ ಈ ಜಾಯಿಕಾಯಿ ಜಾಯಿ ಪತ್ರೆ ಹಿಪ್ಪಲಿ ಲವಂಗ ದವನೆ ಇಷ್ಟಿದ್ರೆ ಸಾಕು ನಾನು ಆರೋಗ್ಯವಾಗಿರ್ತೀನಿ ಅಂತ ಹೀರೋಯಿನ್ ಹೀರೋಗೆ ಹೇಳೋದು. ಕಟ್ಟಿ ಹೋಗೋ ಸೆರಗಿಗೆ ಲಲ್ಲಾಳಿ ಜಾಣ ಕಟ್ಟಿ ಹೋಗೋ ಸೆರಗಿಗೆ ಅಂತ. ಹಾಗೆ ನಮ್ಮ ಅನೇಕ ರಸವಿದ್ಯೆಗಳನ್ನು ಮರೆತೋಗ್ತಾ ಇದ್ದೀವಿ ನಾವು.
ಇದಾದ ನಂತರ ತಮಾಷೆ ನೋಡಿ. ಇನ್ನು BC 16 ಎಷ್ಟು ಮ್ಯಾಜಿಕ್ ಗೊತ್ತಾ, ನಿಮ್ಮ ಮಗ ಅಯ್ಯೋ ಎಕ್ಸಾಮು ಎಕ್ಸಾಮು ಅಂತ ಹೆದರ್ತಾ ಇರ್ತಾನೆ ಅಂತ ಇಟ್ಕೋ, ಎಕ್ಸಾಮಿನೇಷನ್ ಫಿಯರ್ ಅಂತ. ಈ ಎಕ್ಸಾಮ್ಗೆ ನಡೀತಾ ಇರೋ ಮಕ್ಕಳು ಕೂಡ ಸ್ವಲ್ಪನೂ ಹೆದರೋದಿಲ್ಲ. BC 16 ಕೊಡಿ, ಬ್ರೈನ್ ಟಾನಿಕ್ ಅದು. ಏನು ಶಾರ್ಪ್ ಆಗಿಬಿಡ್ತಾರೆ, ಓದಿದ್ದೆಲ್ಲ ಮೆಮೊರಿ ಇರುತ್ತೆ. ಇದನ್ನು ಮಕ್ಕಳಿಗೆ ಕೊಡೋವಂಥ ಮೆಡಿಸಿನ್ ಅದು BC 16. ಅಷ್ಟೇ ಅಲ್ಲ, BC 16 ಕೊಟ್ಟರೆ ಮೆಂಟಲ್ ಪ್ರಾಬ್ಲಮ್ಮು, ಆರ್ಟಿಸಮ್ಮು, ಅನೇಕ ಮಕ್ಕಳಲ್ಲಿರೋವಂತಹ ಫಿಟ್ಸು ಇದಕ್ಕೆಲ್ಲ ಕೊಡ್ಬೋದು. BC 17 ಇದರಷ್ಟು ಮ್ಯಾಜಿಕ್ ಅಹೋರಾತ್ರ ಯಾವುದರಲ್ಲೂ ನೋಡಲಿಲ್ಲ ಜನಕ್ಕೆ. ನಮ್ಮ ಮನೇಲಿ ಸುಮಾರು ವರ್ಷಕ್ಕೆ 20,000-30,000 ರೂಪಾಯಿ ಮೆಡಿಸಿನ್ ಇಟ್ಟು ಜನಕ್ಕೆ ಫ್ರೀಯಾಗಿ ಕೊಡ್ತೀವಿ. ಯಾಕಂದರೆ ಪಾಪ ಆಟೋ ಓಡಿಸೋರು, ಮನೆ ಕೆಲಸ, ಪ್ಲಂಬರು, ವಾಚ್ಮೆನ್ನು, ತುಂಬ ಅನೇಕ ಆವತ್ತಿಂದ ಆವತ್ತು ಜೀವನ ನಡೆಸೋ ಕೂಲಿ ಆಳುಗಳು ಎಲ್ಲ ಬಂದು ಇಸ್ಕೊಂಡು ಹೋಗ್ತಾರೆ. ಪಾಪ ಪೈಲ್ಸ್ಗೆ ವಿಲ ವಿಲ ಒದ್ದಾಡ್ತಾ ಇರ್ತಾರೆ. ಇದು ಕೊಟ್ಟೆ ಎರಡನೇ ದಿವಸಕ್ಕೆ ಅಯ್ಯೋ ನಮ್ಮ ಅತ್ತೆ ಕೊಡಿ, ಮಾವನ ಕೊಡಿ, ಅವ್ರಿಗೆ ಕೊಡಿ, ಇವ್ರಿಗೆ ಕೊಡಿ ಅಂತ ಬರ್ತಾನೆ ಇರ್ತಾರೆ. ಇದು ಅಷ್ಟೊಂದು ಬೆಲೆ ಇಲ್ಲ. ಇದು ದೊಡ್ಡ ಬಾಟ್ಲ್ ತೊಗೊಂಡ್ರೆ 625, ಆವಾಗೆಲ್ಲ 400 ಕಿಲ ಸಿಗೋದು. ನೀವು ಇನ್ನೂ ರೆಗ್ಯುಲರಾಗಿ ತೊಗೊಂಡ್ರೆ ತುಂಬ ಡಿಸ್ಕೌಂಟಿಗೆ ಸಿಗುತ್ತೆ. ನೀವು ತೊಗೊಂಬಂದಿಚ್ಚು ಆ ಔಷಧಿಯ ದಾನಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ. ಇದನ್ನು ನೀವು ಕೊಟ್ಟರೆ ಸಾಕು, 2 ದಿವಸಕ್ಕೆ ಪೈಲ್ಸ್ ವಾಸಿ ಆಗಿಬಿಡುತ್ತೆ. ಆದರೆ ಇದನ್ನು ತಗೋತಾ ಇರಬೇಕು, ಇಲ್ಲಾಂದರೆ ಮತ್ತೆ ಬರ್ತಾ ಇರುತ್ತೆ. ಈ ಎಲ್ಲ ಮೆಡಿಸಿನ್ಸು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಬಳಸೋದ್ರಿಂದ ನಿಮಗೆ ಆರೋಗ್ಯ ದೃಢಕಾಯವಾಗುತ್ತೆ. BC 18 ದವಡೆ ನೋವು, ಹೆರಿಗೆ ನೋವುಗಿಂತ ದೊಡ್ಡದಂತೆ ದವಡೆ ನೋವು, ಪಯೋರಿಯಾ ಅಂತ. BC 18 ಕೊಟ್ಟರೆ ಆ ದವಡೆ ನೋವು ಹೊರಟೋಗುತ್ತೆ. BC 19 ರುಮ್ಯಾಟಿಸಮ್ಮು, ಸಯೇಟಿಕಾ, ಕಾಲು ನೋವು, ಮೊಣಕಾಲು ನೋವು, ಮ್ಯಾಜಿಕಲ್ ಡ್ರಗ್ ಇದು. BC 20 ಎಲ್ಲ ರೀತಿಯ ಸ್ಕಿನ್ ಡಿಸೀಸಸ್ಸು, ಸ್ಕಿನ್ ಡಿಸೀಸಸ್ಸು ಮತ್ತು ಈ ಫಂಗಲ್ ಇನ್ಫೆಕ್ಷನು, ಇದಕ್ಕೆಲ್ಲ ನೀವು ನಮ್ಮ ಹೆತ್ತ ತಾಯಿ ಅಂತಿರುವಂತಹ ಹೊಂಗೆ ಮರದ ಎಣ್ಣೆ, ಹೊಂಗೆ ಎಣ್ಣೆಯನ್ನು ತಂದು ಅದರಲ್ಲಿ ಸ್ವಲ್ಪ ನೀವು ಕರ್ಪೂರ ಬೆರೆಸಿ ಹಚ್ಕೊಂಡಿದ್ದೀರಿ ಅಂದರೆ ಅದನ್ನು ಕರಂಜೋಲ್ ತೈಲ ಅಂತಾರೆ, ಹಚ್ಕೊಂಡ್ರೆ ಅದು ಹೊರಟೋಗುತ್ತೆ. ಬಟ್ BC 20 ನಿಮಗೆ ಅನೇಕ ಇವೊಂದು ಎಷ್ಟೋ ಕಡೆ ಇದು BC 20 ನಮ್ಮ ಇದು ಸೂರ್ಯಶ್ರಾಪ, ಸೋರಿಯಾಸಿಸ್. ನೋಡಿ, ಸೋರಿಯಾಸಿಸ್ ಅನ್ನೋ ಹೆಸರು ಬಂದಿದ್ದೆ ನಮ್ಮ ಭಾರತ ದೇಶದಿಂದ, ಸೂರ್ಯಶ್ರಾಪದಿಂದ ಬಂತು. BC 21 ನಮ್ಮ ಹಲ್ಲು ಕಚ್ಚೋರಿಗೆ ಹಲ್ಲು ಪ್ರಾಬ್ಲಮ್ಮು, ಮಕ್ಕಳಿಗೆ ಹಲ್ಲು ಬರುವಾಗ ಉರಿ ಕೆರೆತಕ್ಕೆ 21 ತುಂಬ ಒಳ್ಳೆಯದು. BC 22 ಸ್ಕಾರ್ಫಿಲಾ ಅಂತ, ಅದೊಂದು ರೀತಿಯ ಎನ್ಲಾರ್ಜ್ಡು ಗ್ರ್ಯಾಂಡ್ ಗ್ಲ್ಯಾಂಡ್ಸ್ ಅದು ಪ್ರಾಬ್ಲಮ್. BC 23 ಹಲ್ಲು ನೋವಿಗೆ, BC 24 ಟಾನಿಕ್ ನರ್ವ್ಸ್ಗೆ ತುಂಬ ಒಳ್ಳೆಯದು. ಎಷ್ಟು ಸ್ಟ್ರಾಂಗ್ ಆಗ್ತಾರೆ BC 24, ವೀಕ್ ಆಗಿರೋ ಮಕ್ಕಳೆಲ್ಲ ತಗೋಬೋದು. BC 25 ಅತ್ಯಂತ ದೊಡ್ಡ ಮ್ಯಾಜಿಕ್, ಇವತ್ತು ನೀವು ಮೆಡಿಕಲ್ ಶಾಪ್ ಹತ್ರ ಹೋಗಿ ನಿಂತ್ಕೊಂಡ್ರೆ ಮ್ಯಾಕ್ಸಿಮಮ್ ಒಮೇಸ್ ಕೊಡಿ, ಜಲಸಿಲ್ ಕೊಡಿ, ಒಮೇಸ್ ಕೊಡಿ, ಜಲಸಿಲ್ ಕೊಡಿ, ಜಲಸಿಲ್ ಕೊಡಿ, ಜಲಸಿಲ್ ಕೊಡಿ. BP ಶುಗರ್ಗೆಲ್ಲ ಬಾಗಿಲು ಹೆಬ್ಬಾಗಿಲ್ಲದು, ಅಸಿಡಿಟಿ ಮಂಗ ಮಾಯ ಆಗಿಬಿಡುತ್ತೆ. BC 25 ತೊಗೊಂಡ್ರೆ ತಲೆನೋವು ಕಡಿಮೆ ಆಗಿಬಿಡುತ್ತೆ, ಕಂಟಿನ್ಯೂಸ್ ಆಗಿ ತಗೋತಾರೆ, ಏನಾಗಲ್ಲ. BC 25 ನಿಮ್ಮ ಅಸಿಡಿಟಿ ಬಂದಾಗೆಲ್ಲ ಬಾಯಿಗೆ ಹಾಕ್ಕೊಳ್ಳಿ, ಒಳ್ಳೆ ತಂಪಗೆ ಕೂಲ್ ಆಗಿಬಿಡುತ್ತೆ ಹೊಟ್ಟೆ. 4 ಗೋಲಿ 4 ಬಾರಿ ಹಾಕ್ಕೊಳ್ಳೋದು, ಎಷ್ಟು ಮ್ಯಾಜಿಕ್ ಆಗಿದೆಯಲ್ಲ ಇದು. BC 26 ಈಸಿ ಪಾರ್ಟ್ರಿಷನ್ ಅಂತ, ಏನು ಹೇಳಿ, ನಾರ್ಮಲ್ ಡೆಲಿವರಿ ಜಾದೂಗಾರ ಇದು. BC 26 ನೀವು ಪ್ರೆಗ್ನೆನ್ಸಿ ಮೊದಲನೇ ತಿಂಗಳಿಂದ ಮಗು ಹುಟ್ಟಿ 1-2 ವರ್ಷ ಆಗೋವರೆಗೂ ತಗೋತಾನೆ ಇರಿ. ನಾರ್ಮಲ್ ಡೆಲಿವರಿ, ಪೇನ್ಲೆಸ್ ಡೆಲಿವರಿ. ಅಷ್ಟೇ ಅಲ್ಲ, ಡೆಲಿವರಿ ಆದಮೇಲೆ ಡೆಂಟಲ್ ಡಾಕ್ಟರ್ಸ್ ಬದುಕ್ತಾ ಇರೋದೇ ಈ ಡೆಲಿವರಿಗಳಿಂದ. ಮಗು ತಾಯಿಯಲ್ಲಿರೋ ಕ್ಯಾಲ್ಕೇರಿಯಾ ಪಾಸ್ಪೋರಿಕಾ, ಕ್ಯಾಲ್ಕೇರಿಯಾ ಫ್ಲೋರಿಕಾ ಎಲ್ಲ ಹೀರ್ಕೊಂಬಿಟ್ಟಿರುತ್ತೆ. ಸಡನ್ಲಿ ತಾಯಿಗೆ ಕೂದಲುದ್ರೋದು, ಚರ್ಮ ಸುಕ್ಕುಗಟ್ಟೋದು, ನೊರೆ ಬರೋದು, ಹಲ್ಲುಗಳು ರೂಟ್ ಕೆನಾಲ್ ಮಾಡೋದು, ಹಲ್ಲುಗಳೆಲ್ಲ ಕಳ್ಕೊಂಬಿಡ್ತಾಳೆ ತಾಯಿ ಪಾಪ. ಬಟ್ ಈ BC 26 ತಗೊಳ್ಳೋರಿಗೆ ಯಾವ ಪ್ರಾಬ್ಲಮ್ ಇರಲ್ಲ, ಕೂದಲುದ್ರೋದಿಲ್ಲ, ಮತ್ತೆ ಹೊಟ್ಟೆ ನಾರ್ಮಲ್ ಸೈಜಿಗೆ ಬಂದುಬಿಡುತ್ತೆ, ಯಾವುದೇ ಒಂದು ಗೆರೆಗಳಿರೋದಿಲ್ಲ,
ಮತ್ತು ನಾರ್ಮಲ್ ಡೆಲಿವರಿ 100% ಆಗುತ್ತೆ. ಇದನ್ನು ತಗೋತಾ ಇರಬೇಕಷ್ಟೇ ದಿನಕ್ಕೆ 4 ಸಲ. ಬಿ ಸಿ 26, ಬಯೋಕೆಮಿಕ್ 27, ಇಂಪೊಟೆನ್ಸಿ ನಪುಂಸಕತ್ವ ಗಂಡು ಹೆಣ್ಣು ಇಬ್ಬರಲ್ಲೂ ಇದನ್ನು ವಾಸಿ ಮಾಡುತ್ತೆ, ತುಂಬ ಸ್ಟ್ರಾಂಗ್ ಮಾಡುತ್ತೆ ನಿಮ್ಮನ್ನು. 28, ಜನರಲ್ ಟಾನಿಕ್, ವಯಸ್ಸಾದವರಿಗೆ, ಸುಮಾರು 70 ವರ್ಷ ದಾಟಿದವರಿಗೆ ರೆಗ್ಯುಲರ್ ಆಗಿ ಬಿ ಸಿ 28 ತೊಗೊಂಡ್ರೆ ಅದರಲ್ಲಿ ಎಲ್ಲ 12 ಸಾಲ್ಟು ಇರುತ್ತೆ, ಅವ್ರನ್ನ ಒಳ್ಳೆ ಥಳಥಳ ಹೊಳಿಸಿ 20 ವರ್ಷದ ವ್ಯಕ್ತಿ ಥರ ಮಾಡುತ್ತೆ. ಇದನ್ನು ನಿಮಗೆ ಹೇಳೋಣ, ಈ ಕರೋನಾ ಟೈಮಲ್ಲಿ ಡಾಕ್ಟರ್ಗಳಿಂದ ನೀವು 100% ದೂರ ಇರ್ತೀರಿ. ಎಷ್ಟೋ ಸಲ ಇವುಗಳನ್ನು ಸರಿಯಾಗಿ ಬಳಸಿದ್ರೆ ಸಾಂಕ್ರಾಮಿಕ ರೋಗಗಳು ಬರಲ್ಲ, ಯಾಕಂದರೆ ನಿಮ್ಮಲ್ಲಿ ಇಮ್ಯುನಿಟಿ ಚೆನ್ನಾಗಿದ್ದರೆ ಸಾಂಕ್ರಾಮಿಕ ರೋಗ ಬರಲ್ಲ. ಬಟ್ ಇದನ್ನು ಡಿಸಿಪ್ಲಿನ್ ಆಗಿ ತೊಗೋಬೇಕು, ನೀವು ಒಬ್ಬರೇ ತೊಗೊಳ್ಳೋದೇ ಅಲ್ಲ, ನಿಮ್ಮ ಸುತ್ತಮುತ್ತಲು ಅವರಿಗೆ ಹೆಲ್ಪ್ ಮಾಡಲಿ. ಇನ್ನು ಮುಂದೆ ಆದಷ್ಟು ಡಾಕ್ಟರ್ಗಳಿಗೆ ತೊಂದರೆ ಮಾಡಬೇಡಿ, ಪಾಲಿಟಿಷಿಯನ್ಸ್ಗೆ ತೊಂದರೆ ಮಾಡೋ ಅಗತ್ಯ ಇರಲ್ಲ. ನೀವು ಬೆಡ್ ಇಲ್ಲ, ಬೆಡ್ ಕೊಟ್ಟರು ಮರಣ ಖಂಡಿತ ಅನ್ನೋ ಪರಿಸ್ಥಿತಿ ಹುಟ್ಟಿ ಹಾಕ್ಕೊಂಡಿದ್ದೀರಿ ಇವಾಗ. ಆಕ್ಸಿಜನ್ ಇಲ್ಲ, ಹೋಗಲಿ ಐ ಸಿ ಯುಗಳಲ್ಲಿರ್ತಾರೆ ಅವರು, ಪಾಪ ಏನೋ ನಮಗೆ ನಮ್ಮ ಪರ್ಸ್ನಲ್ ಡಾಕ್ಟ್ರು ಹೋಮಿಯೋಪತಿ ಆಯುರ್ವೇದ ಕೊಟ್ಟಿದ್ದಾರೆ, ತಗೋತೀವಿ ಅಂದರೆ ಬಿಡೋದಿಲ್ಲ. ಅದು ಏನು ಆಕ್ಸಿಜನ್ನು, ಅದು ವೆಂಟಿಲೇಟ್ರಲ್ಲಿದ್ದರೂ ಕೂಡ ಅವ್ರು ಹೇಳಿದ್ದೇ ಕೊಡಬೇಕು, ಪ್ರಾಣ ಹೋದರೆ ಅವ್ರಿಗೇನು ಕೇಳೋರಿಲ್ಲ ಹೇಳೋರಿಲ್ಲ, ಅದನ್ನು ಮೂಟೆ ಕಟ್ಟಿ ಕೊಟ್ಬಿಡ್ತಾರೆ. ಪೇಷೆಂಟ್ಗೂ ಇಷ್ಟ ಅಯಿಷ್ಟಗಳಿರುತ್ತೆ, ನಾನು ಈ ಮೆಡಿಸಿನ್ ತೊಗೋಬೇಕು ಬಿಡಿ ಅಂದರೆ ಬಿಡಬೇಕಪ್ಪ, ನಿಮ್ಮದೇ ಆಗೋಯ್ತು. ಹೋಗಲಿ ನೀವು 100% ಮರಣ ಇಲ್ಲದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಅಂದರೆ ಸ್ಮಶಾನಗಳು ಲೈನಲ್ಲಿದೆ. ಸರ್ಕಾರಕ್ಕೆ ಅಹೋರಾತ್ರ ಮನವಿ, ಪಾರಂಪರಿಕ ವೈದ್ಯರಿಗೆ, ಹೋಮಿಯೋಪತಿ ಡಾಕ್ಟರ್ಗಳಿಗೆ, ಯುನಾನಿ ಡಾಕ್ಟರ್ಗಳಿಗೆ, ಮತ್ತು ಅಲೋಪತಿ ಡಾಕ್ಟರ್ಗಳಿಗೆ, ಮತ್ತು ಎಲ್ಲ ಡಾಕ್ಟರ್ಗಳಿಗೂ ಆಯುರ್ವೇದ ಡಾಕ್ಟರ್ಗಳಿಗೆ, ಏನೇನು ವೈದ್ಯಕೀಯ ಮೆಥಡ್ಸ್ ಇದೆಯೋ ಅವರೆಲ್ಲರಿಗೂ, ಈ ಒಂದು ಆದಿವಾಸಿ ಡಾಕ್ಟರ್ಗಳಿಗೆ ಟ್ರೀಟ್ ಮಾಡೋಕ್ಕೆ ಸ್ವತಂತ್ರ ಕೊಡಿ. ಪೇಷಂಟು ಇಷ್ಟ ಅದು, ಅವನು ಎಲ್ಲಿ ತೊಗೊಂಡ್ರೆ ಅಲ್ಲಿ, ಆಗ ಮಾತ್ರ, ಹಾಗಾದಾಗ ಮಾತ್ರ ನಮ್ಮ ದೇಶ ಕಲರಾ ಕರೋನಾ, ಇದು ನಮ್ಮ ಮಲೇರಿಯಾ ಗೆದ್ದಂಗೆ ಕೊರೋನಾನ ಗೆಲ್ಲತ್ತೆ. ಯೋಚನೆ ಮಾಡಿ. ಮತ್ತು ನಿಮ್ಮ ಸುತ್ತಮುತ್ತಲ ಮರ ಉಳಿಸಿದ್ರೆ, ಆ ಮರ 4 ಕೋಟಿ ರೂಪಾಯಿ ಆಕ್ಸಿಜನ್ ದಿನಕ್ಕೆ ಕೊಡುತ್ತೆ. ಯೋಚನೆ ಮಾಡಿ, ನಿಮ್ಮ ದೇಶದ ಯಾವ ಕೋಟ್ಯಾಧಿಪತಿ, ಈ ಪ್ರಪಂಚದ ಯಾವ ಕೋಟ್ಯಾಧಿಪತಿ ಕೊಡಬಲ್ಲ ದಿನಕ್ಕೆ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ. ಮರನ ಕಡಿಯೋದು ಬಿಂದಾಸ್ ನಿಲ್ಲಿಸಿ, ಅದಕ್ಕೋಸ್ಕರ ಜಗಳ ಆದರೂ ಪರವಾಗಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೂ ಪರವಾಗಿಲ್ಲ, ಮರ ಮಾತ್ರ ಮುಟ್ಟಂಗಿಲ್ಲ ಅಂತ ಮಾಡಿ ಅರಣ್ಯಾಧಿಕಾರಿಗಳಿಗೆ ಫೋನ್ ಮಾಡಿ. ಮರ ಕಡಿಯೋಕ್ಕೆ ಬಿಡಬೇಡಿ, ಮರಗಳ ಮೇಲೆ ಪಾಂಪ್ಲೆಟ್ ತೆಗಿರಿ, ಮೊಳೆಗಳು ತೆಗಿರಿ, ಇನ್ನಷ್ಟು ದಿನ ಬಾಳಿ, ಬುಡ ಸರಿಪಡಿಸಿ. ಯಾವಾಗ ಮರಗಳು ನಮ್ಮಲ್ಲಿ ಸುಜಲಾಂ ಸುಫಲಾಂ ಮಲಯಜ ಸೀತಾರಾಂ ಸೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಅಂತ ಅನ್ನಿಸ್ಕೊಳ್ರು, ಆ ಬಂಕಿಮಚಂದ್ರರಿಗೆ ವಂದಿಸ್ರು ವಂದೇ ಮಾತರಂ ಅಂತ ಹೇಳರು. ಇನ್ನು ಯಾರು ಅವರು ಅದ್ರನಿಗೆ ಮೆಸೇಜ್ ಮಾಡಿಬಿಡಿ ಅದು ಬೇಕು ಇದು ಬೇಕು ಅಂತ. ಈ ವಿಡಿಯೋನ ನೀವು ಸೇವ್ ಮಾಡಿಕೊಂಡು ಕಂಪ್ಯೂಟ್ರಲ್ಲಿ ಡಾಕ್ಟರ್ ರೆಕ್ವೆಗ್, RECKEWEG ಮತ್ತು SBL ಕಂಪನಿಗಳಲ್ಲಿ ಹೋಗಿ ನಿಮ್ಮ ಪ್ರಾಬ್ಲಮ್, ನನಗೆ ಹಿಂಗೆ ಹೊಟ್ಟೆ ನೋವು, ನನಗೆ ಹಿಂಗೆ ತಲೆನೋವು ಅಂತ ಹಾಕಿ ಅದೇ ಸಜೆಸ್ಟ್ ಮಾಡುತ್ತೆ. ಬಯೋಕೆಮಿಕ್ ಕಾಂಬಿನೇಷನ್ಸ್ ತಗೊಳ್ಳಿ. ಇನ್ನೂ ಮಿತಿಮೀರಿದ ಪ್ರಾಬ್ಲಮ್ಸು ನಿಮಗೆ, ವ್ಯಾರಿಕೋಸಿಸ್ ಅಂದರೆ ವ್ಯಾರಿಕೋಸ್ ವೈನ್ಸು, ವರ್ಟಿಗೋಸ್ ಅಂದರೆ ವರ್ಟಿಗೋ, ಈ ಡ್ರಾಪ್ಸ್ ಇದೆ ಅವ್ರದ್ದು, ತುಂಬ ಮ್ಯಾಜಿಕಲ್ ಡ್ರಾಪ್ಸ್ ಇದೆ ತಲೆ ಕೂದಲುದ್ರೋದಕ್ಕೆ, ಅದನ್ನು ಕಲ್ತ್ಕೊಂಡ್ಬಿಡ್ತೀರಿ ನೀವು. ಇಷ್ಟು ಸೀಡ್ ಬೀಜ ಹಾಕಿದ್ರೆ ಸಾಕು, ನೀವು ಬುಲೆ ಪಟ್ಟಿಂಗರಿದ್ದೀರಿ ನೀವು. ನೀವು ತಮಾಷೆ ಅಲ್ಲ, ನೀವು ಬೆರಳು ತೋರಿಸಿದ್ರೆ ಅಸ್ತಾನ ಅಂಗ್ಬಿಟ್ಟು ನಾಳೆ ಅವ್ರ ಹತ್ರ ಏನಲ್ಲೇ ನಿನಗೆ ಪ್ರಾಬ್ಲಮ್, ಅವ್ರ ಹತ್ರ ನಾನು ಕೊಡ್ತೀನಿ ಮೆಡಿಸಿನ್ ಅಂತೀರಿ ನೋಡಿ ನೀವು. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನೀವೆಲ್ಲ ವಿದ್ಯಾವಂತರಾಗಿ. ಧನ್ಯವಾದ. ಅಹೋರಾತ್ರ.